हेलो फ्रेंड्स, वेलकम टू स्माइल टॉक पैरामेडिकल चैनल। फ्रेंड्स, वीडियो इवतु नडेदिरुवंतंद्रे सप्लीमेंट्री एग्जाम 2023 एप्रिल तिंगळल्ली नडेदिरुवंतह एग्जाम पैरामेडिकल विद्यार्थिगळिगे एसएससी मीदि बंदिरुवंत एल्ला विद्यार्थिगळिगे कॉमन आगिरुवंत सब्जेक्ट केमिस्ट्री। सो आ ओंदु केमिस्ट्री एग्जाम इवतु नडेयितु, अदर ओंदु क्वेश्चन पेपर बग्गे ना डिस्कशन माडलिद्दीनि। वीडियो पूर्तियागि नोडि, मत्ते नम्म चानल नीवु होसबरागिद्रे प्लीज सब्सक्राइब कूड माड्कोळ्ळि। सो इदर ओंदु क्यूपी कोड 4103 केमिस्ट्री 100 मार्क्स इरुत्ते, 3 अवर्स एग्जाम इरुत्ते। इदरल्ली 40 मार्क्स मत्ते 60 मार्क्स डिवाइड आगिदे, अंद्रे 8 मार्क्स गे मत्ते 3 मार्क्स गे डिवाइड आगिदे। हागादरे नोडोण शॉर्ट आंसर बग्गे, इदरल्ली यावदादरू 8 क्के मात्र नीवु बरीबेकु। 10 क्वेश्चन्स इर्तवे। ओन इद्दु एक्सप्लेन द प्रिपरेशन आफ् नाइट्रिक असिड बै ओल्ड साल्ट प्रोसेस्। सो एक्सप्लेन द नाइट्रिक असिड अन्नु ओल्ड साल्ट प्रोसेस् इंद याव रीतियागि प्रिपरेशन माड्तीवि एक्सप्लेन माडबेकु, वित् रियाक्षन स्टेप्स गळन्नु एक्सप्लेन माडबेकु। ಎರಡನೇದು ಎಕ್ಸ್ಪ್ಲೇನ್ ಟೆಂಡಾಲ್ ಇಫೆಕ್ಟ್ ಆ್ಯಂಡ್ ಬ್ರೌನಿನ್ ಮೂಮೆಂಟ್, ಬ್ರೌನಿನ್ ಮೂಮೆಂಟ್ ಮತ್ತು ಟೆಂಡಾಲ್ ಇಫೆಕ್ಟ್ ಡೆಫಿನೇಷನ್ಸ್ಗಳನ್ನು ಎಕ್ಸ್ಪ್ಲೇನ್ ಮಾಡಬೇಕು ವಿತ್ ಎಕ್ಸಾಂಪಲ್ ಜೊತೆಗೆ। ಮೂರನೇದು ಡಿಫೈನ್ ರೇಡಿಯೋ ಆಕ್ಟಿವಿಟಿ ಪ್ಲಸ್ ಮೆನ್ಷನ್ ದ ಪ್ರಾಪರ್ಟೀಸ್ ಆಫ್ ಅಲ್ಫಾ ಬೀಟಾ ಗಾಮಾ ರೇಸ್। ಮೊದಲಿಗೆ ರೇಡಿಯೋ ಆಕ್ಟಿವಿಟಿ ಅಂದರೆ ಏನಂತ ಬರೀಬೇಕು, ಆಮೇಲೆ ಅಲ್ಫಾ ಬೀಟಾ ಗಾಮಾ ರೇಸ್ದ ಪ್ರಾಪರ್ಟೀಸ್ ಎಕ್ಸ್ಪ್ಲೇನ್ ಮಾಡಬೇಕು। ನಾಲ್ಕನೇ ಕ್ವಶನ್ ಡಿಫೈನ್ ಪೊಲ್ಯೂಷನ್, ಪೊಲ್ಯೂಷನ್ ಅಂದ್ರೇನು, ಮತ್ತು ಇಲ್ಲಿ ನೆಕ್ಸ್ಟ್ ಕ್ವಶನ್ ಅದರಲ್ಲಿ ಕಂಟಿನ್ಯೂಷನ್, ರೈಟ್ ದ ಸ್ಟ್ರಾಟಜೀಸ್ ಟು ಕಂಟ್ರೋಲ್ ವಾಟರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್ ದಿಂದ ಅಂದರೆ ಕಂಟ್ರೋಲ್ ವಾಟರ್ ಪೊಲ್ಯೂಷನ್ ಕಂಟ್ರೋಲ್ ಯಾವ ರೀತಿಯಾಗಿ ಮಾಡ್ತೀವಿ ಅಂತ। ನೆಕ್ಸ್ಟ್ ಡಿಫೈನ್ ಬಫರ್, ಬಫರ್ ಅಂದ್ರೇನು, ಮತ್ತು ಎಕ್ಸ್ಪ್ಲೇನ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಬಫರ್ ವಿತ್ ಎಕ್ಸಾಂಪಲ್। ಆರನೇದು ಡಿಫೈನ್ ಇಂಜೈಮ್, ಗಿವ್ ದ ಕ್ಲಾಸಿಫಿಕೇಶನ್ ಆಫ್ ಇಂಜೈಮ್ ವಿತ್ ಒನ್ ಎಕ್ಸಾಂಪಲ್, ಒಂದು ಇಂಜೈಮ್ ಅಂದ್ರೇನು ಮತ್ತು ಅವುಗಳ ಕ್ಲಾಸಿಫಿಕೇಶನ್ ವಿತ್ ಎಕ್ಸಾಂಪಲ್ ಜೊತೆಗೆ ಎಕ್ಸ್ಪ್ಲೇನ್ ಮಾಡಬೇಕು। ಏಳನೇದು ಎಕ್ಸ್ಪ್ಲೇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಇಥೈಲ್ ಆಲ್ಕೋಹಾಲ್ ಫ್ರಾಮ್ ಮೋಲಾಸಸ್, ಮೋಲಾಸಿಂದ ಇಥೈಲ್ ಆಲ್ಕೋಹಾಲನ್ನು ಯಾವ ರೀತಿಯಾಗಿ ಪ್ರಿಪ್ರೇಷನ್ ಮಾಡ್ತೀವಿ 5 ಮಾರ್ಕ್ಸ್ಗೆ। ಎಂಟನೇದು ಡಿಫೈನ್ ಮ್ಯಾಟರ್, ಮ್ಯಾಟರ್ ಅಂದ್ರೇನು, ಕಂಟಿನ್ಯೂಷನ್ ಮೆನ್ಷನ್ ದ ಸ್ಟೇಟ್ ಆ್ಯಂಡ್ ಫಿಸಿಕಲ್ ಪ್ರಾಪರ್ಟಿ ಆಫ್ ಮ್ಯಾಟರ್। ಸೊ ಸ್ಟೇಟ್ ಫಿಸಿಕಲ್ ಮತ್ತು ಪ್ರಾಪರ್ಟಿಗಳನ್ನು ಎಕ್ಸ್ಪ್ಲೇನ್ ಮಾಡಬೇಕು। ಒಂಬತ್ತನೇದು ಮ್ಯಾಚ್ ದ ಫಾಲೋವಿಂಗ್ ಒಳಗಡೆ, ಒಂದು ಕಡೆ ಏನಿದೆ ಅಂದರೆ ಆ್ಯಸಿಡು, ಬೇಸು, ಸಾಲ್ಟು, ಎಲಿಮೆಂಟು, ಇಂಡಿಕೇಟರ್ ಅಂತಿದೆ। ಈ ಸೈಡಲ್ಲಿ ಅದಕ್ಕೆ ಫಾರ್ಮುಲಾ ಇದೆ, ಸಾಲ್ಟ್ ಅಂದರೆ ಎನ್ ಇ ಸಿ ಎಲ್ಲು, ಆ್ಯಸಿಡ್ ಅಂದರೆ ಎಚ್ ಸಿ ಎಲ್ಲು, ಆಮೇಲೆ ಇಂಡಿಕೇಟರ್ ಅಂದರೆ ಪಿನಾಪ್ತಲಿನು, ಬೇಸ್ ಅಂದರೆ ಎನ್ ಇ ಒ ಎಚ್ಚು, ಎಫ್ ಇ ಅಂತಂದರೆ ಎಲಿಮೆಂಟ್। ಇದು ಮ್ಯಾಚ್ ದ ಫಾಲೋವಿಂಗ್। ನೆಕ್ಸ್ಟ್ ಹತ್ತನೇ ಕ್ವಶನ್ಸು, ಚೂಸ್ ದ ಕರೆಕ್ಟ್ ಆನ್ಸರ್। ಅದರಲ್ಲಿ ಒಂದೇದು ರೆಡ್ ಲಿಟ್ಮಸ್ ಪೇಪರ್ ಚೇಂಜಸ್ ಇನ್ ಟು ಬ್ಲೂ ಲಿಟ್ಮಸ್ ಸೊಲ್ಯೂಷನ್, ಇನ್ ಅ ಸೊಲ್ಯೂಷನ್, ಅದಕ್ಕೇನಂತ ಕರಿತೀವಿ, ಅದು ಯಾವುದು, ಬೇಸು, ಸಾಲ್ಟು, ಆಸಿಡು ಅಥವಾ ಯಾವುದು ಅಲ್ಲು। ಎರಡನೇದು ಮೀಥೇನ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ಡ್ಯಾಶ್ ಆಲ್ಕೇನು, ಆಲ್ಕೀನು, ಆಲ್ಕಾಯ್ನು, ನನ್ ಆಫ್ ದೀಸು। ಮೂರನೇದು ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ನೈಟ್ರಿಕ್ ಆಸಿಡ್ ಈಸ್ ಡ್ಯಾಶ್, ಆಸಿಡು, ಎಚ್ ಟು ಎಸ್ ಒ ಫೋರು, ಸಿ ಎಸ್ ತ್ರೀ ಸಿ ಒ ಎಚ್ ಒ, ಎಚ್ ಎನ್ ತ್ರೀನು, ಸಿ ಎ ಸಿ ಒ ತ್ರೀನು। ನಾಲ್ಕನೇದು ಲಾಸ್ ಆಫ್ ವಾಟರ್ ಈಸ್ ಕಾಲ್ಡ್ ಡ್ಯಾಶ್, ಹೈಡ್ರೇಷನು, ಡಿಹೈಡ್ರೇಷನು, ನೈಟ್ರೇಷನು, ಹ್ಯಾಲೋಜಿನೇಷನು। ಐದನೇದು ಈಥೀನ್ ಹ್ಯಾಸ್ ಅ ಕಾರ್ಬನ್ ಕಾರ್ಬನ್ ಡ್ಯಾಶ್, ಟ್ರಿಪಲ್ ಬಾಂಡು, ಡಬಲ್ ಬಾಂಡು, ಸಿಂಗಲ್ ಬಾಂಡು, ನನ್ ಆಫ್ ದೀಸು, ಟಿಕ್ ಮಾಡಬೇಕು। ನೆಕ್ಸ್ಟು ಮೂರು ಮಾರ್ಕ್ಸಿನ ಕ್ವಶನ್ಸ್ 20 ಇದ್ದಾವೆ। ಒಂದೇದು ಶಾರ್ಟ್ ಆನ್ಸರ್ ಬರೀಬೇಕು, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂದ್ರೇನು, ಅದರ ಪ್ರಿಪ್ರೇಷನ್ನು, ಪ್ರಾಪರ್ಟೀಸ್ ಮತ್ತು ಯೂಸಸ್ ಬರೀಬೇಕು। ಮತ್ತು 12ನೇದು ಡಿಫೈನ್ ಆ್ಯಸಿಡ್ ಬೇಸ್ ಸಾಲ್ಟ್ ಅಂದ್ರೇನು, ಆಮೇಲೆ 13ನೇದು ಮೆನ್ಷನ್ ದ ಯೂಸಸ್ ಆಫ್ ಅನ್ ಹೈಡ್ರೋಜನ್ ಫಿರಾಕ್ಸೈಡ್ ಯೂಸಸ್ ಬರೀಬೇಕು, ಆಮೇಲೆ 14ನೇದು ವಾಟ್ ಈಸ್ ಅಕ್ವಾರಿಜಿ ಅಂದ್ರೇನು, ಇಟ್ಸ್ ಯೂಸಸ್ ಬರೀಬೇಕು, ಪ್ಲಸ್ ಡೆಫಿನೇಷನ್ ಫಾರ್ಮುಲಾ ಬರೀಬೇಕು। 15ನೇದು ಡಿಫೈನ್ ನಾರ್ಮಾಲಿಟಿ, ಮೊಲಾರಿಟಿ, ಮೊಲಾಲಿಟಿ। 16ನೇದು ಮೆನ್ಷನ್ ದ ಅಪ್ಲಿಕೇಶನ್ಸ್ ಆಫ್ ಎಕ್ಸ್ರೇ, ಎಕ್ಸ್ರೇದ ಅಪ್ಲಿಕೇಶನ್ ಬರೀರಿ। 17ನೇದು ಕ್ಯಾಲ್ಕುಲೇಟ್ ದಿ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಮೀಥೇನ್, ಸಿ ಎಚ್ ಫೋರ್, ಸಿ ಒ ಆ್ಯಂಡ್ ಎಚ್ ಟು ಒ। 18ನೇದು ಆಸಿಡ್ ರೈನ್ ಅಂದ್ರೇನು, ಆತ 19ನೇದು 3 ಯೂಸಸ್ ಆಫ್ ಫಿನಾಲ್, 20ನೇದು 3 ಅಪ್ಲಿಕೇಶನ್ಸ್ ಆಫ್ ಕೊಲಾಯ್ಡ್ಸ್, 21ನೇದು ಫಿಲ್ ಇನ್ ದ ಬ್ಲ್ಯಾಂಕ್ಸ್, ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಸೋಡಿಯಂ ಕ್ಲೋರೈಡ್ ಈಸ್ ಡ್ಯಾಶ್, ದ ಸಬ್ಸ್ಟಾನ್ಸಸ್ ವಿಚ್ ಇನ್ಕ್ರೀಸ್ ದ ರೇಟ್ ಆಫ್ ದ ಕೆಮಿಕಲ್ ರಿಯಾಕ್ಷನ್ ಡ್ಯಾಶ್, ಆಮೇಲೆ ದ ಎಸ್ ಐ ಯೂನಿಟ್ ಆಫ್ ಲೆಂತ್ ಈಸ್ ಡ್ಯಾಶ್, ಅದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮಾಡ್ಕೋಬೇಕು। ನೆಕ್ಸ್ಟ್ 22ನೇ ಕ್ವಶನ್, ಮೆನ್ಷನ್ ದ 3 ಯೂಸಸ್ ಆಫ್ ಅಯೋಡಿನ್, ಗಿವ್ ದ ಕ್ಲಾಸಿಫಿಕೇಶನ್ ಆಫ್ ಅಮೈನ್ಸ್, ಮೆನ್ಷನ್ 1 ಎಕ್ಸಾಂಪಲ್ಸ್ ಆಫ್ ಈಚ್, ಯೂಸಸ್ ಆಫ್ ಟಾಲಿನ್, ಟಾಲಿನ್ ಯೂಸ್ ಬರೀಬೇಕು, ವಾಟ್ ಈಸ್ ವಾಷಿಂಗ್ ಸೋಡಾ, ಮೆನ್ಷನ್ ಎನಿ 2 ಯೂಸಸ್। 26ನೇದು ನೇಮ್ 3 ಇಂಡಿಕೇಟರ್ಸ್, 27ನೇದು ಮೆನ್ಷನ್ ದ ಯೂಸಸ್ ಆಫ್ ಕ್ಯಾಲ್ಸಿಯಂ ಕಂಪೌಂಡ್ಸ್, ಆಮೇಲೆ 28ನೇದು ಮೆನ್ಷನ್ ಎನಿ 3 ಅಪ್ಲಿಕೇಶನ್ಸ್ ಆಫ್ ಕೋರ್ಡಿನೇಷನ್ ಕಂಪೌಂಡ್, 29 ಫ್ಲೋರೋ ಕಾರ್ಬನ್ಸ್, 30ನೇದು ಪಿ ಎಚ್ ಡಿಫೈನ್ ಪಿ ಎಚ್ ರೈಟ್ ದ ಹೆಂಡರ್ಸನ್ ಇಕ್ವೇಷನ್। ಇದು ಸಪ್ಲಿಮೆಂಟ್ರಿ ಕ್ವಶನ್ ಪೇಪರ್ ಕೆಮಿಸ್ಟ್ರಿ।